ನನ್ನ ಹತ್ರ ಒಂದಿಷ್ಟು ಫನ್ ಕ್ವಶನ್ಸ್ಗಳಿದೆ, ಅದಕ್ಕೆ ಜಾಸ್ತಿ ತಲೆನೂ ಯೂಸ್ ಮಾಡಬೇಕಾಗಿಲ್ಲ, ಕೆಲವೊಂದು ಟೈಮಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಗೊತ್ತಿಲ್ಲ ನನಗೆ. ಸೊ ಇದ್ರ ಹೆಸರು ಬಂದುಬಿಟ್ಟು ಫೋನ್ ಪೇ ಅಂತ. ಫೋನ್ ಪೇ? ಹೌದು. ಏನಂದರೆ ನೀವು ಸೋತರೆ ನೀವು ನಂಗೆ ಫೋನ್ ಪೇ ಮಾಡಬೇಕು, ನಾನು ಸೋತರೆ ನಾನು ಫೋನ್ ಪೇ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ನು, ಕಾಯಿಸಿದಾಗ ಘನವಸ್ತುವಾಗಿ ಪರಿವರ್ತನೆಯಾಗುವ ದ್ರವ ಯಾವುದು? ಕಾಯಿಸಿದಾಗ ಘನವಾಗಿ ಪರಿವರ್ತನೆಯಾಗುವ ದ್ರವ. ಹ್ಞೂ, ನೀವು ತಿಂತೀರಾ? ಐ ಥಿಂಕ್ ಹರಿಪ್ರಿಯಾ ಮೇಡಮ್ ಲಾಸ್ಟ್ ವೀಕಲ್ಲಿ ಮಾಡಿದ್ರು ಅನ್ಸುತ್ತೆ ಮನೆಯಲ್ಲಿ. ಲಾಸ್ಟ್ ವೀಕ್ ಅಲ್ಲ, ಅಲ್ಲಿ ನಂಗೆ ಗೊತ್ತಿಲ್ಲ, ಹಂಗೆ ಗೆಸ್ ಮಾಡ್ತಿದ್ದೀನಿ, ನಂಗೆ ಗೊತ್ತು. ಹಾಲು ಇರಬೇಕು. ಅಲ್ಲ ಸರ್, ಹಾಲು ಕಾಯಿಸಿ ಘನ ಆಗುತ್ತೆ. ಅಲ್ಲ ಆಗುತ್ತೆ, ಲಿಕ್ವಿಡ್ ಎಲ್ಲ ಇರುತ್ತೆ ಸರ್, ಹಾಲು ಕಾಯಿಸಿದ್ರೆ ಘನ ಆಗಲ್ಲ. ಘನ ಆಗುತ್ತಪ್ಪ? ಇಲ್ಲ ಸರ್, ಸಿಂಪಲ್. ಯೂಶ್ವಲಿ ನೀವು ಆರ್ಡರ್ ಮಾಡಿದ್ರೆ ಅದನ್ನೇ ಮಾಡೋದು. ಹೌದಾ? ಹೌದು. ತಿಂತೀರಾ ಬ್ರೇಕ್ಫಾಸ್ಟಿಗೆ? ತಿಂತೀರಾ? ಇಡ್ಲಿ. ಎಕ್ಸಾಕ್ಟ್ಲಿ, ಇಡ್ಲಿ ದೋಸೆ. ನಿಮಗೆ ಕಚ್ಚಿರೋ ಸೊಳ್ಳೆನ ನೀವು ಸಾಯಿಸಲ್ಲ, ಯಾಕೆ? ಕಚ್ಚಿರೋ ಸೊಳ್ಳೆನ ಸಾಯಿಸಲ್ಲ, ಕೈಗೆ ಸಿಕ್ಕಲ್ಲ ಹಾಗಾಗಿ. ಅಲ್ಲ ಸರ್, ಅದು ಅಲ್ವಾ. ನನಗೆ ಆಕ್ಚುಲಿ ಸೊಳ್ಳೆ ಸಾಯಿಸೋದು ಇಷ್ಟ. ಓಕೆ, ಬಟ್ ಇಲ್ಲಿ ಸಾಯಿಸಲ್ಲ. ನಿಮ್ದು ರೊಕ್ಕ ಹಂಚ್ಕೊಂಡಿರುತ್ತೆ. ದಟ್ ವಾಸ್ ಪೇನ್ಫುಲ್ ಸರ್. 9 ಇರುವೆ ಮೈಸೂರು ಹೈವೇನಲ್ಲಿ ಹೋಗ್ತಾ ಇರುತ್ತೆ, ಟೋಲ್ ಬರುತ್ತೆ. ಟೋಲ್ ಬಂದ ತಕ್ಷಣ ಫಸ್ಟ್ ಇರುವೆ ಕೇಳ್ತಾರೆ, ಎಷ್ಟು ಜನ ಇದ್ದೀರ ನೀವು ಅಂತ. ಅವಾಗ ಫ್ರಂಟಲ್ಲಿರೋ ಇರುವೆ ಹೇಳುತ್ತೆ, 8 ಜನ ಇದ್ದೀವಿ ಅಂತ. ಯಾಕೆ? ಇಲ್ಲ ಸರ್, ತಪ್ಪು. ಏನಿಲ್ಲ ಸರ್, ಮುಂದೆ ಇರುತ್ತಲ್ಲ ಸರ್ ಇರುವೆ, ಬರೀ ಸುಳ್ಳು ಹೇಳ್ತಿರತ್ತೆ ಸರ್. ಓ ದೇವ್ರೆ ಕಾಪಾಡ್ ನನ್ನ. ಸರ್, ತಲೆಗೆ ಮಹತ್ವ ಕೊಡುವ ಆಫೀಸ್ ಯಾವುದು? ಹೆಡ್ ಆಫೀಸ್. ಎಕ್ಸಾಕ್ಟ್ಲಿ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ? ಹೊಟ್ಟೆಗೆ ಹೋಗುತ್ತೆ. ಏನು ಆಗಲ್ಲ, ನಾನು ತಿಂತೀನಿ. ಖಾಲಿ ಆಗುತ್ತೆ, ಹೊಟ್ಟೆಗೆ ಹೋಗುತ್ತೆ. ಕಪ್ಪ ಲೋಟದಲ್ಲೂ ಖಾಲಿ ಆಗುತ್ತೆ, ಹೊಟ್ಟೆಗೆ ಹೋಗುತ್ತೆ. ಅದೇ ಬಸ್ ಸರ್, ಇಲ್ಲಿ ಫುಲ್ ಆಯಿತು. ಇಲ್ಲಿ ಫುಲ್ ಆದಮೇಲೆ ಅಲ್ಲಿ ಖಾಲಿ ಆಗೋದು, ಅದೇ ಅದು ಸರ್. ಹಾಂ, ಅತಿ ಹೆಚ್ಚು ಸೇವಿಸುವ ಪಾನೀಯ ಯಾವುದು? ನೀರು. ಸೆಕೆಂಡ್ ಒನ್, ಹಾಲು. ನಾನು ಕುಡಿಯೋದು ಅದೇ. ಅಲ್ಲ ಸರ್, ಅತಿ ಹೆಚ್ಚು ಅಂದರೆ ಕಾಫಿ. ಓವರ್ ಆಲ್ ಸರ್, ಓವರ್ ಟೀ. ಫಸ್ಟ್ ವಾಟರ್, ನೆಕ್ಸ್ಟ್ ಟೀ. ಟೀನೇ ಜಾಸ್ತಿ. ನನ್ನ ಬಗ್ಗೆ ಕೇಳಿದ್ದ? ಸಮಾಜದ ಬಗ್ಗೆ? ಎಂಟೈರ್. ಹಾಂ, ಟೀ. ನಾನು ನನಗೇನು. ಓಕೆ ಸರ್, ತಾಜ್ ಮಹಲ್ಗೆ ಬಣ್ಣ ಬಳಿದ್ರೆ ಏನಾಗುತ್ತೆ? ಬಣ್ಣವಾಗಿರುತ್ತೆ. ಇಲ್ಲ ಸರ್, ಖರ್ಚಾಗುತ್ತೆ. ಪೇಂಟ್ ಖಾಲಿ ಆಗುತ್ತೆ. ಇಲ್ಲ ಪುಣ್ಯ. ಇಲ್ಲ ಸರ್, ಪೇಂಟ್ ತಗೋಬಹುದು, ಮತ್ತೆ ಖರ್ಚಾಗುತ್ತೆ. ಸರ್, ಫೈನಲ್ ಫ್ರೀ ಸ್ಪಾನ್ಸರ್ ಮಾಡಿಸ್ಕೊತೀವಿ ಬಿಡಿ. ಸರಿ ಸರ್.